ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅದು. ರಾಜಸ್ಥಾನದ ಜೈಪುರದಿಂದ ಬರುವಂತಹ ಮಾಂಸ ಎಷ್ಟು ಸೇಫ್ ಎನ್ನುವ ಪ್ರಶ್ನೆ ಏನಿದೆ? ಜೈಪುರದಿಂದ ಬೆಂಗಳೂರಿಗೆ ಬಂದಂತಹ ಮಾಂಸ ಬಳಕೆಗೆ ಯೋಗ್ಯನಾ? ಆ ಪ್ರಶ್ನೆ ಇನ್ನು ಪ್ರಶ್ನೆಯಾಗೆ ಉಳ್ಕೊಂಡಿದೆ. ಯಾಕಂದ್ರೆ ಜೈಪುರದಿಂದ ಬರುವ ಮಾಂಸ ತಿನ್ನೋ ಹಾಗೆ ಇಲ್ವಾ ಅಥವಾ ಗುಣಮಟ್ಟ ಇದೆಯಾ, ಆ ಬಗ್ಗೆ ಲ್ಯಾಬ್ ರಿಪೋರ್ಟ್ ಬರಬೇಕಿತ್ತು. ಎಲ್ಲಿದೆ ಆ ಮಾಂಸ ಗುಣಮಟ್ಟದ ಬಗೆಗಿನ ಲ್ಯಾಬ್ ರಿಪೋರ್ಟ್? ಇನ್ನೂ ಕೂಡ ಅಧಿಕಾರಿಗಳ ಕೈ ಸೇರಿಲ್ವಾ ಹಾಗಿದ್ರೆ ಪ್ರಯೋಗಾಲಯದ ವರದಿ? ಈವರೆಗೂ ಕೂಡ ಪ್ರಯೋಗಾಲಯದ ವರದಿ ಬಹಿರಂಗಗೊಂಡಿಲ್ಲ. ಸೂಕ್ಷ್ಮಾಣು ಜೀವ ವಿಜ್ಞಾನ ಪ್ರಯೋಗಾಲಯದ ವರದಿ ಏನಾಯಿತು ಹಾಗಿದ್ರೆ? ಲ್ಯಾಬ್ ವರದಿಯನ್ನ ಸ್ವೀಕರಿಸೋದಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕಿದಾರ? ವರದಿ ಸ್ವೀಕರಿಸಬೇಡಿ ಅಂತ ಏನಾದರೂ ಅಧಿಕಾರಿಗಳ ಪ್ರಭಾವಿಗಳ ಒತ್ತಡ ಏನಾದರೂ ಕಂಡು ಬರ್ತಾ ಇದೆಯಾ? ವರದಿ ಬಂದಿದೆಯಂತೆ. ಬಂದ್ರೂ ಹಾಗಿದ್ರೆ ಆಹಾರ ಸುರಕ್ಷತಾ ಇಲಾಖೆ ಅದನ್ನ ಮುಚ್ಚಿಟ್ಟಿದೆಯಾ? ಆಹಾರ ಇಲಾಖೆ ಅಧಿಕಾರಿಗಳ ಕೈ ಸೇರಿದೆ ವರದಿ ಎನ್ನುವ ವದಂತಿಗಳು ಕೇಳಿ ಬರ್ತಾ ಇದೆ. ಸ್ಯಾಂಪಲ್ ಟೆಸ್ಟಿಂಗ್ ವರದಿ ಬಿಡುಗಡೆ ಮಾಡಬೇಡಿ ಅಂತ ಒತ್ತಡ ಏನಾದರೂ ಇದೆಯಾ? ಯಾಕಂದ್ರೆ ಈ ಮಾಂಸ ನಿಜಕ್ಕೂ ಕುರಿ ಮಾಂಸ ಹೌದೋ ಅಲ್ವೋ ಅನ್ನುವಂತಹ ಅನುಮಾನ ಇತ್ತು. ಅದನ್ನ ಸ್ಪಷ್ಟಪಡಿಸಿದ್ರು ಇಲ್ಲ ಅದು ಕುರಿ ಮಾಂಸ ಅಂತ. ಆದರೆ ಗುಣಮಟ್ಟದ ಹೌದೋ ಅಲ್ವೋ, ಅದು ಕಳಪೆನಾ? ಕಳಪೆ ಮಾಂಸದಂತೆ ಬಯಲು ಮಾಡಿತ್ತು ಸುವರ್ಣ ನ್ಯೂಸ್. ರಾಜಸ್ಥಾನದ ಕಳಪೆ ಮಾಂಸದ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತು. ಜುಲೈ 27ರಂದು ಕಳಪೆ ಮಾಂಸ ದಂಧೆ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡುತ್ತೆ. ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿ ಬಂದಂತಹ ಆ ಎಲ್ಲ ಮಾಂಸಗಳನ್ನ ನಿಜಕ್ಕೂ ಕೂಡ ಅಲ್ಲಿ ಪರೀಕ್ಷೆ ಆಗ್ಬೇಕು ಅನ್ನುವಂತಹ ಆಗ್ರಹ ಅಲ್ಲಿ ಕೇಳಿಬರುತ್ತೆ. ಅದಾದ ಮೇಲೆ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಅಧಿಕಾರಿಗಳ ಮುಂದಾಗ್ತಾರೆ, ಪರೀಕ್ಷೆ ಕಳಿಸ್ತಾರೆ. ಆದ್ರೆ ಅದು ಕಳಪೆನಾ, ಗುಣಮಟ್ಟದ್ದ, ಎಲ್ಲಿದೆ ಆ ರಿಪೋರ್ಟ್? ಇನ್ನೂ ಕೂಡ ಅಧಿಕಾರಿಗಳ ಕೈ ಸೇರಿಲ್ವಾ ಹಾಗಿದ್ರೆ ಪ್ರಯೋಗಾಲದ ವರದಿ? ವದಂತಿ ಪ್ರಕಾರ ಕೈ ಸೇರಿದೆ, ಆದರೆ ಒತ್ತಡದಿಂದಾಗಿ ಬಹಿರಂಗಗೊಳಿಸ್ತಿಲ್ಲ ಎನ್ನುವ ಸಂಶಯ ಕಾಡ್ತಾ ಇದೆ. ಜುಲೈ 27ಕ್ಕೆ ರಾಜ್ಯದಾದ್ಯಂತ ಸಂಚಲನವನ್ನ ಮೂಡಿಸಿದಂತಹ ಪ್ರಕರಣ ಇದು. ಮಾಂಸ ಪ್ರಿಯರಿಗೆ ಶಾಕ್ ನೀಡಿದಂತಹ ಪ್ರಕರಣ. ಈ ಸಂಬಂಧಪಟ್ಟಂಗೆ ಜುಲೈ 27ನೇ ತಾರೀಕಿನಂದು ಕಳಪೆ ಮಾಂಸದ ದಂಧೆ ಸಂಬಂಧಪಟ್ಟಂಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿ ಪ್ರಸಾರವನ್ನ ಮಾಡಿತ್ತು. ಒಂದು ವಾರಗಳ ಹಿಂದೆ ಬಹುತೇಕವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಪ್ರಕರಣಕ್ಕೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ರು. ಅದೆಲ್ಲ ಕಳಪೆ ಮಾಂಸ ಅಲ್ಲ ರೀ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು ಗೃಹ ಸಚಿವ ಪರಮೇಶ್ವರ. ಆದರೆ ಲ್ಯಾಬ್ನಿಂದ ವರದಿ ಬಂದಿದೆಯಾ, ಅಧಿಕೃತ ಮಾಹಿತಿ ಎಲ್ಲಿ? ವರದಿ ಬಂದರೂ ಅಧಿಕಾರಿಗಳು ಒತ್ತಡವನ್ನು ಹಾಕಿ ರಾಜಕಾರಣಿಗಳ ಮೇಲೆ ಅದನ್ನು ಮುಚ್ಚಿಡುವಂಥ ಕೆಲಸ ಏನಾದರೂ ಆಗ್ತಾ ಇದೆಯಾ? ವರದಿ ಯಾಕೆ ಬಹಿರಂಗಗೊಳಿಸ್ತಾ ಇಲ್ಲ? ಈ ರೀತಿಯಾದಂತಹ ಅನುಮಾನಗಳು ಈಗ ಮೂಡ್ತಾ ಇದೆ. ಈ ಸಂಬಂಧಪಟ್ಟಂಗೆ ಮೂರು ಎಫ್ಐಆರ್ಗಳು ಕೂಡ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಇಷ್ಟೆಲ್ಲ ಆದರೂ ಕೂಡ ಜುಲೈ 27 ಅಂದ್ರೆ ಇವತ್ತಿಗ 14 ದಿನ ಆಯಿತು ಈ ಪ್ರಕರಣ ಬೆಳಕಿಗೆ ಬಂದು. ಅಲ್ಲಿಂದ ಇಲ್ಲಿಯವರೆಗೂ ಹೈದರಾಬಾದ್ ಎಫ್ಎಸ್ಎಲ್ಗೆ ಕಳಿಸಿದ್ದಂತಹ ಸ್ಯಾಂಪಲ್ಸ್ಗಳ ವರದಿ ಇನ್ನೂ ಅಧಿಕಾರಿಗಳ ಕೈಗೆ ಸೇರೇ ಇಲ್ವಾ? ಹಾಗಾದ್ರೆ ಒಂದಿಷ್ಟು ಅನುಮಾನಗಳನ್ನು ಮಾತ್ರ ಹುಟ್ಟು ಹಾಕುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಪ್ರಕರಣದ ಲ್ಯಾಬ್ ರಿಪೋರ್ಟ್ ಅಧಿಕಾರಿಗಳ ಕೈಗೆ ಸೇರಿಲ್ಲ. ಹಾಗಾದ್ರೆ ಪರಮೇಶ್ವರ್ ಅವರು, ಗೃಹ ಸಚಿವರು ಯಾವ ಆಧಾರದ ಮೇಲೆ ಕ್ಲೀನ್ ಚಿಟ್ ಕೊಟ್ರು, ಹೇಗೆ ಮಾತನಾಡಿದ್ರು, ಎಲ್ಲ ಸಂಶಯ ಈಗ ವ್ಯಕ್ತವಾಗ್ತಾ ಇದೆ. ಎಸ್, ಬೆಂಗಳೂರಿಗೆ ವಾರದಲ್ಲಿ 3 ದಿನ ಸಾಗಾಟ ಆಗುತ್ತೆ ಈ ಮಾಂಸ. ಅಂದ್ರೆ ರಾಜಸ್ಥಾನದ ಶಿಖರ್ ಜಿಲ್ಲೆಯಿಂದ ಬೆಂಗಳೂರಿಗೆ ಮಾಂಸ ರವಾನೆಯಾಗುತ್ತೆ. ಶಿಖರ್ ಜಿಲ್ಲೆಯಲ್ಲಿ ಗೋಡೌನ್ ನಿಂದ ಜೈಪುರ ರೈಲ್ವೆ ನಿಲ್ದಾಣಕ್ಕೆ ಬಂತು. ಅಲ್ಲಿಂದ ಜೈಪುರಕ್ಕೆ ಸಾಗಿಸೋದಕ್ಕೆ ಕನಿಷ್ಠ 2 ಗಂಟೆ ಬೇಕು. ಜೈಪುರ ರೈಲ್ವೆ ನಿಲ್ದಾಣದಿಂದ ಗೂಡ್ಸ್ ರೈಲ್ವೆ ಮೂಲಕ ಬೆಂಗಳೂರಿಗೆ ಬರುತ್ತೆ. ಆ ಟ್ರೈನ್ ಬರಕ್ಕೆ 40-45 ಗಂಟೆ ಬೇಕು. ಯಾಕೆ ಈ ಸಮಯ ಎಲ್ಲ ಹೇಳ್ತಾ ಇದ್ದೀವಿ ಅಂತಂದ್ರೆ, ಮಾಂಸ ಗುಣಮಟ್ಟದ್ದಿರಬೇಕು, ಜೊತೆಗೆ ಅದು ಸುರಕ್ಷಿತವಾಗಿರಬೇಕು ಅಂತಂದ್ರೆ ಅದಕ್ಕೊಂದು ಸಮಯದ ಪರಿಮಿತಿ ಇರುತ್ತಲ್ವಾ? ಅದನ್ನ ಹೇಗಿಡ್ತಾರೆ ಅನ್ನೋದು ಪ್ರಮುಖ ಆಗತ್ತಲ್ವಾ? ತಂದು ಫ್ರಿಡ್ಜ್ ನಲ್ಲಿ ಇಟ್ಟ ಮೇಲೆ ಬೇರೆ ಕತೆ, ಆದ್ರೆ ತರುವಾಗ ಅದನ್ನ ಹೇಗೆ ತರ್ತಾರೆ? ನಾವು ನೋಡ್ತಾ ಇದೀವಿ ಸ್ಕ್ರೀನ್ ನ ಬಲಭಾಗದಲ್ಲಿ, ನಾವು ನೋಡ್ತಾ ಇರುವಂತಹ ದೃಶ್ಯಗಳನ್ನ ಹೇಗೆ ಶಿಫ್ಟ್ ಆಗತ್ತೆ ಅಂತ ಹೇಳಿ, ಯಾವ ರೀತಿಯಲ್ಲಿ ಅದರ ಸುರಕ್ಷತೆ ಕಾಪಾಡೋದಕ್ಕೆ ಸಾಧ್ಯ ಆಗತ್ತೆ, ಇದು ಈಗಿರುವಂತಹ ಪ್ರಶ್ನೆ. ನಮ್ಮ ರಿಪೋರ್ಟರ್ ರವಿ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ನಿಮ್ಮದೇ ಸ್ಟೋರಿ, ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ, ಯಾವ ರೀತಿಯಲ್ಲಿ ಮಾಂಸದಂತೆ ನಡೀತಾ ಇದೆ ಅಂತ ಬಹಿರಂಗಗೊಳಿಸಿದ್ರಿ. ಆದ್ರೆ ಅಧಿಕಾರಿಗಳು ತ್ವರಿತವಾಗಿ ಅದ್ರ ಬಗ್ಗೆ ದಾಖಲೆಗಳನ್ನ ಮಾಡಿಕೊಂಡ್ರು, FIR ದಾಖಲಾಯಿತು, ಜೊತೆಗೆ ಯಾವೆಲ್ಲ ರೆಸ್ಟೋರೆಂಟ್ಗೆ ಹೋಗ್ತಾರೋ ಅವ್ರಿಗೆ ನೋಟಿಸ್ಗಳನ್ನ ಕೊಡಲಾಯಿತು, ಇವೆಲ್ಲವೂ ನಡೀತು. ಗುಣಮಟ್ಟ ಪರೀಕ್ಷೆಗೆ ಅಂತ ಕಳಿಸಿದ್ರಲ್ಲ, ಅದ್ರ ವರದಿ ಇನ್ನೂ ಬಂದಿಲ್ವಾ ಹಾಗಿದ್ರೆ? ಅಥವಾ ಬಂದರೂ ಅದನ್ನ ಬಹಿರಂಗಗೊಳಿಸ್ತಾ ಇಲ್ವಾ? ಏನಾಗ್ತಾ ಇದೆ, ಏನಾದ್ರೂ ಒತ್ತಡನ? ಪ್ರತಿಮಾ, ಈ ಬಗ್ಗೆ ಸಾಕಷ್ಟು ಅನುಮಾನಗಳು ಎಲ್ಲ ಮಾಧ್ಯಮದವರು ಕೂಡ ಇರುವಂಥದ್ದು. ಯಾಕಂದರೆ
ರಾಜಸ್ಥಾನದ ಜೈಪುರದಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಂತಹ ಮಾಂಸ ಏನಿದೆ, ಈ ಮಾಂಸ ಗುಣಮಟ್ಟ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರವನ್ನು ಈಗ FSSAI ಅಧಿಕಾರಿಗಳು ಕೊಡಬೇಕಾಗಿದೆ. ಯಾಕಂದರೆ ಶಿಖರ್ ಅನ್ನುವಂತಹ ಒಂದು ಪಟ್ಟಣದಿಂದ ಅಲ್ಲಿ ಕಟಾವಾಗುವಂತಹ ಮಾಂಸ ಜೈಪುರ್ಗೆ ಬರುತ್ತೆ, ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬರುತ್ತೆ. ಅಂದರೆ ಶಿಖರ್ನಿಂದ ಜೈಪುರ್ಗೆ ಬರುವಂತಹ ಪ್ರಯಾಣದ ಅವಧಿ ಏನಿದೆ ಅದು 180 ಕಿಲೋಮೀಟರ್, ಅಂದರೆ ಕನಿಷ್ಠ ಅಂದರೆ 4 ಗಂಟೆ ಬೇಕಾಗುತ್ತೆ. ಜೈಪುರಿಂದ ಬೆಂಗಳೂರಿಗೆ ಬರೋದಕ್ಕೆ 42 ಗಂಟೆಯಿಂದ 52 ಗಂಟೆಗಳ ಕಾಲದ ಅವಧಿ ಮುಗಿದ ನಂತರ ಬೆಂಗಳೂರಿಗೆ ಬರುತ್ತೆ. ಇಲ್ಲಿಂದ ಶಿವಾಜಿನಗರ, ವೆಂಕಟೇಶ್ಪುರ, ಟ್ಯಾನ್ರಿ ರೋಡ್ನಲ್ಲಿರುವಂತಹ ಗೋಡನ್ಗಳಿಗೆ ಅದು ಶಿಫ್ಟ್ ಆಗುತ್ತೆ. ಅಲ್ಲಿಂದ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಶಿಫ್ಟ್ ರವಾನೆಯಾಗುವಂತಹ ಒಂದು ಪ್ರವೃತ್ತಿ ಇರುವಂಥದ್ದು. ಸೊ ಈ ಅಂದರೆ FSSAIನ ಒಂದು ಗುಣಮಟ್ಟದ ಪ್ರಕಾರ ಯಾವುದೇ ಮಾಂಸವನ್ನು ಕಟ್ ಮಾಡಿದ ಬಳಿಕ ಸುಮಾರು 16 ಗಂಟೆ ಒಳಗಡೆ ಅದನ್ನು ಕನ್ಸ್ಯೂಮ್ ಮಾಡಬೇಕು ಅನ್ನುವಂತಹ ಒಂದು ಸ್ಪಷ್ಟವಂತಹ ನಿಯಮ ಇದ್ದರೂ ಕೂಡ ಅದು ಇಲ್ಲಿ ಪಾಲನೆ ಆಗ್ತಿಲ್ಲ ಅನ್ನುವಂತಹ ಅಂಶ ಕೂಡ ಈಗ ಬಹಿರಂಗ ಆಗ್ತಿರುವಂಥದ್ದು. ಯಾಕಂದರೆ ಇದೇ ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಯಿತು. ಯಾಕಂದರೆ ಕಳೆದ 26ನೇ ತಾರೀಕು ಶುಕ್ರವಾರ ಸಾಯಂಕಾಲ ಕೂಡ ಏಷ್ಯಾನೆಟ್ ಸುವರ್ಣವಿಸು ಈ ಒಂದು ದಂಧೆಯನ್ನು ಬಯಲು ಮಾಡಿತ್ತು. ಸುಮಾರು 86 ಬಾಕ್ಸ್ಗಳು ಬೆಂಗಳೂರಿನ ರೈಲ್ವೆ ಸ್ಟೇಷನ್ನ ರಸ್ತೆ ಬದಿ ನಿಂತಿದ್ವು. ಆ ರಸ್ತೆಯಲ್ಲಿ ನಿಂತಿದ್ದಂತಹ ಆ ಬಾಕ್ಸ್ಗಳ ಮೇಲೆ ಒಂದು ದೊಡ್ಡ ಗಲಾಟೆ ಆಯಿತು. ಯಾಕಂದರೆ ಅಬ್ದುಲ್ ರಜಾಕ್ ಅನ್ನುವಂತಹ ಒಬ್ಬ ವ್ಯಾಪಾರಿ ಕೂಡ ಬಂದು ಇದು ನಂದು ಅನ್ನುವಂತಹ ವಾದವನ್ನು ಮಾಡಿದ್ರು. ಅಲ್ಲಿ ಬಾಕ್ಸ್ ಓಪನ್ ಮಾಡೋದಕ್ಕೆ ಸಾಕಷ್ಟು ಗಲಾಟೆ ಕೂಡ ಆಯಿತು. ಇದೆಲ್ಲವನ್ನು ಕೂಡ ಗಮನಿಸಿದ್ರು ಅಂದರೆ ಆ ಅಲ್ಲಿಗೆ ಬಂದಂತಹ ಮಾಂಸ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಈಗ ಅನುಮಾನ ಉಂಟಾಗ್ತಿರುತ್ತೆ. ಯಾಕಂದರೆ ಆರಂಭದಲ್ಲಿ ಇದು ನಾಯಿ ಮಾಂಸನ, ಕುರಿ ಮಾಂಸನ ಅನ್ನುವಂತಹ ಒಂದು ಸ್ಪಷ್ಟತೆ ಬೇಕಾಗಿತ್ತು. ಅದಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಂದು ಸ್ಪಷ್ಟತೆ ಕೂಡ ಕೊಟ್ಟಿರುವಂಥದ್ದು. ಹೈದರಾಬಾದ್ನ FSLನಿಂದ ಒಂದು DNA ಪರೀಕ್ಷೆಯನ್ನು ಕೂಡ ಮಾಡಿರುವಂಥದ್ದು. ಆ DNA ಪರೀಕ್ಷೆಯಲ್ಲಿ ಇದು ಕುರಿ ಮಾಂಸ ಅನ್ನುವಂತಹ ಒಂದು ಸ್ಪಷ್ಟೀಕರಣ ಕೂಡ ಬಂದಿರುವಂಥದ್ದು. ಅದು ಫಿನಿಶ್ ಆಗಿರುವಂಥ ಅಂದರೆ ನಾಯಿ ಮಾಂಸನ, ಕುರಿ ಮಾಂಸನ ಅನ್ನುವಂತಹ ಒಂದು ಗೊಂದಲಕ್ಕೆ ಅಂತಿಮವಾದಂತಹ ಒಂದು ಸ್ಪಷ್ಟತೆ ಕೂಡ ಸಿಕ್ಕಿರುವಂಥದ್ದು. ಆದರೆ ಅಲ್ಲಿಂದ ಬಂದಂತಹ ಮಾಂಸ ತಿನ್ನಲು ಯೋಗ್ಯವಾಗಿದೆಯಾ ಇಲ್ಲವ ಅನ್ನುವಂತಹ ಪ್ರಶ್ನೆಯ ವರದಿ ಇನ್ನೂ ಬರಬೇಕಾಗಿದೆ. ಯಾಕಂದರೆ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಆ ವರದಿ FSSAI ಅಧಿಕಾರಿಗಳ ಕೈ ಸೇರುವಂಥದ್ದು. ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಒಂದು ಪ್ರತಿಷ್ಠಿತ ಲ್ಯಾಬ್ಗೆ ಆ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಶ್ಯಾಂಪಲ್ಸ್ಗಳನ್ನು ಕಳಿಸಿದ್ರು. ಆ ಶ್ಯಾಂಪಲ್ಸ್ಗಳ ವರದಿ ಕೂಡ ಕೈ ಸೇರಿರುವಂಥದ್ದು. ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಆ ಶ್ಯಾಂಪಲ್ ಏನು ಕಳಿಸಿದ್ರಲ್ಲ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಉದ್ಭವ ಆಗಿದೆ. ಸೊ ಹೀಗಾಗಿ ಇದು ತಿನ್ನಲು ಯೋಗ್ಯ ಇಲ್ಲ, ನಾಟ್ ಫಿಟ್ ಫಾರ್ ಕನ್ಸ್ಯೂಮ್ ಅನ್ನುವಂತಹ ವರದಿ ಬಂದಿದೆ ಅನ್ನುವಂತಹ ಮಾಹಿತಿ ನಮಗೆ ಒಂದಷ್ಟು ಅಧಿಕಾರಿಗಳ ಆಪ್ತ ಮೂಲದಿಂದ ಬಂದಿರುವಂಥದ್ದು. ಆದರೆ ಈ ವರದಿ ಕೈ ಸೇರಿ ಅಧಿಕಾರಿಗಳ ಕೈ ಸೇರಿ ಈಗ ಆಲ್ರೆಡಿ 2 ದಿವಸ ಆಗಿದೆ. ಆದರೆ ಇದುವರೆಗೂ ಕೂಡ ಅದು ಬಹಿರಂಗ ಆಗ್ತಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ವ್ಯಕ್ತವಾಗ್ತದೆ. ಯಾಕಂದರೆ ಸುಮಾರು 86 ಬಾಕ್ಸ್ಗಳು ಈಗ ಆಲ್ರೆಡಿ 86 ಬಾಕ್ಸ್ಗಳ ಪೈಕಿ ಒಂದಷ್ಟು ಶ್ಯಾಂಪಲನ್ನು ಏನು ಕಲೆಕ್ಟ್ ಮಾಡಿದ್ದಾರೆ, ಆ 86 ಬಾಕ್ಸ್ಗಳು ಕೂಡ ಈಗ ಆಲ್ರೆಡಿ ಬೇರೆ ಬೇರೆ ಹೋಟೆಲ್ಗಳಿಗೆ ಸರಬರಾಜು ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಇದು ದೊಡ್ಡ ಹಗರಣ ಆಗುತ್ತೆ. ಯಾಕಂದರೆ ನಾಟ್ ಫಾರ್ ಫಿಟ್ ಫಾರ್ ಕನ್ಸ್ಯೂಮ್ ಅನ್ನುವಂತಹ ಒಂದು ಅಂಶ ಬಂದಂಥ ಸಂದರ್ಭದಲ್ಲಿ ಆ ಒಂದು ಪದಾರ್ಥ ಏನಿದೆ ಮಾಂಸವನ್ನು ನಾಶಪಡಬೇಕಾಗುತ್ತೆ. ಯಾಕಂದರೆ ನಾಶಪಡಿಸಬೇಕಾಗುತ್ತೆ. ಇದು ತಿನ್ನಲು ಯೋಗ್ಯವಲ್ಲದ ಆಹಾರ ಅನ್ನುವಂತಹ ಅಂಶ ದೃಢೀಕರಣ ಆದರೆ ಆ ಸಂಪೂರ್ಣವಾದಂತಹ 86 ಬಾಕ್ಸ್ಗಳನ್ನು ಕೂಡ ನಾಶಪಡಿಸಬೇಕಾಗುತ್ತೆ. ಸೊ ಆದರೆ ಈ ಮಧ್ಯೆ ವರದಿ ಕೂಡ ಅಧಿಕಾರಿಗಳ ಕೈ ಸೇರಿರುವಂಥ ಅಲ್ಲಿ ಡಿಸ್ಪ್ಯಾಚ್ ಆಗಿರುವಂತಹ ಮಾಂಸದ ಬಾಕ್ಸ್ಗಳಿದೆ, ಇದು ಕೂಡ ಬೇರೆ ಬೇರೆ ಹೋಟೆಲ್ಗಳಿಗೆ ಸಪ್ಲೈ ಆಗಿರುವಂತಹ ಮಾಹಿತಿ ಕೂಡ ನಮಗೆ ಬರ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ವರದಿಯನ್ನು ಯಾಕೆ ಬಹಿರಂಗ ಪಡಿಸ್ತಿಲ್ಲ ಅನ್ನುವಂತಹ ಅನುಮಾನ ಸಾಕಷ್ಟು ಉಂಟಾಗ್ತಿರುವಂಥ. ಯಾಕಂದರೆ ಈಗ ಆಲ್ರೆಡಿ FSSAIನ ಆಯುಕ್ತರಂತಹ ಶ್ರೀನಿವಾಸ್ ಅವರನ್ನು ಕೂಡ ಸುವರ್ಣವಿಸು ಸಾಕಷ್ಟು ಬಾರಿ ಸಂಪರ್ಕ ಮಾಡಿದ್ರು. ಆದರೆ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆದರೆ ಅವರ ಕೆಳಗಡೆ ಇರುವಂತಹ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗ ಮೊನ್ನೆ ತೆಗೆದುಕೊಂಡಂತಹ ಶ್ಯಾಂಪಲ್ಸ್ ಏನಿದೆ ಆ ಶ್ಯಾಂಪಲ್ನ ವರದಿ ಸಂಪೂರ್ಣವಾಗಿ FSSAI ಅಧಿಕಾರಿಗಳ ಕೈ ಸೇರಿರುವಂಥ ಅದರಲ್ಲಿ ಆ ಮಾಂಸದಲ್ಲಿ ಅಂದರೆ ಸುಮಾರು 56 ಗಂಟೆಗಳ ಕಾಲ ಟ್ರಾವೆಲ್ ಆದಂತಹ ಮಾಂಸದಲ್ಲಿ ಒಂದಷ್ಟು ಬ್ಯಾಕ್ಟೀರಿಯಾಗಳು ಸೇರಿವೆ. 3 FIR ಆಗಿತ್ತು, ಒಂದಿಷ್ಟು ರೆಸ್ಟೋರೆಂಟ್ಗಳಿಗೆ ಹೋಟೆಲ್ಗಳಿಗೆ ನೋಟಿಸ್ ಕೊಟ್ಟಿದ್ರು ಅಧಿಕಾರಿಗಳು. ಆ ಸಂಬಂಧಪಟ್ಟಂಗೆ ವಿಚಾರಣೆ ಏನಾಯಿತು, ಆ ಕಥೆ ಎಲ್ಲಿಗೆ ಬಂತು? ಪ್ರಶ್ನೆ ಮತ್ತೊಮ್ಮೆ ಅರುಣ್. ಎಸ್ ರವಿ, ಈ ಸಂಬಂಧಪಟ್ಟಂಗೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 3 FIR ಆಯಿತು, ಹೋಟೆಲ್ಗಳಿಗೆ ನೋಟಿಸ್ ಕೊಟ್ಟಿದ್ರು ಅಧಿಕಾರಿಗಳು. ಆ ಸಂಬಂಧಪಟ್ಟಂಗೆ ಎಷ್ಟು ಜನರನ್ನ ವಿಚಾರಣೆ ಮಾಡಲಾಗಿದೆ, ಆ ಕಥೆ ಎಲ್ಲಿಗೆ ಬಂತಂತ? ಖಂಡಿತವಾಗಿಯೂ ಇದಕ್ಕೆ ಅಂದರೆ ಈ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 3 FIR ಕೂಡ ದಾಖಲಾಗಿರುವಂಥದ್ದು. 2 FIR
ಪುನೀತ್ ಕೆರೆಹಳ್ಳಿ ಅನ್ನುವರ ಮೇಲೆ ಅಂದರೆ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂತಹ ಆರೋಪದ ಮೇಲೆ ದಾಖಲಾಗಿರುವಂತಹ ಎಫ್ಐಆರ್ಗಳು. ಆ ಎಫ್ಐಆರ್ಗಳ ಪೈಕಿ ಒಂದು ಎಫ್ಐಆರ್ಲ್ಲಿ ಅವರು ಆಲ್ರೆಡಿ ಜೆಸಿಗೆ ಕೂಡ ಹೋದರು, ಬೇಲ್ ತಗೊಂಡು ಹೊರಗಡೆ ಕೂಡ ಬಂದಿರುವಂಥದ್ದು. ಮತ್ತೊಂದು ಎಫ್ಐಆರ್, ಮೂರನೇ ಎಫ್ಐಆರ್ ಅಂದರೆ ಮೀಟ್ ಸೆಲ್ಲರ್ಸ್ ಅನ್ನುವಂತಹ ಹೆಸರುಗಳನ್ನು ಮೆನ್ಷನ್ ಮಾಡಿ ಹಾಕಿರುವಂಥದ್ದು. ಮೀಟ್ ಸೆಲ್ಲರ್ಸ್ ಅಂದರೆ ಮಟನ್ ವ್ಯಾಪಾರಿಗಳು ಅನ್ನುವಂತಹ ಅರ್ಥದಲ್ಲಿ, ಮಟನ್ ವ್ಯಾಪಾರಿಗಳು ಯಾರ್ಯಾರು ಬರ್ತಾರೋ ಅವರೆಲ್ಲರ ಹೆಸರುಗಳನ್ನು ಕೂಡ ಮೂರನೇ ಎಫ್ಐಆರ್ಲ್ಲಿ ತನಿಖೆ ಮಾಡ್ತೀವಂತಹ ಅಂಶವನ್ನು ಪೊಲೀಸ್ ಅಧಿಕಾರಿಗಳು ಹೇಳಿರುವಂಥದ್ದು. ಈ ಒಂದು ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದಷ್ಟು ವ್ಯಾಪಾರಿಗಳನ್ನು ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಕೂಡ ನಡೆಸಿರುವಂಥದ್ದು. ಆ ಪೈಕಿ ಹಿಲಾಲ್ ಇರ್ಬೋದು ಮತ್ತು ರಿಜ್ವಾನ್ ಇರ್ಬೋದು, ಇವರೆಲ್ಲರನ್ನೂ ಕೂಡ ಕರ್ಕೊಂಬಂದು ಸ್ಟೇಷನ್ಗೆ ವಿಚಾರಣೆ ಮಾಡಿ ಅವರನ್ನು ಬಿಟ್ಟಿರುವಂಥದ್ದು. ಜೊತೆಗೆ ಇದೇ ಎಫ್ಐಆರ್ನಲ್ಲಿ ಅಬ್ದುಲ್ ರಜಾಕ್ ಅವರನ್ನು ಕೂಡ ಸೇರಿಸ್ತೀವಿ ಅನ್ನುವಂತಹ ಮಾಹಿತಿ ಕೂಡ ಬರ್ತಾರೆ. ಯಾಕಂದರೆ ಅವ್ರ ಹತ್ರ ಲೈಸೆನ್ಸ್ ಇಲ್ಲ, ಯಾವುದೇ ಟ್ರೇಡ್ ಲೈಸೆನ್ಸ್ ಇಲ್ಲ. ಸೊ ಹೀಗಾಗಿ ನೀವು ಕೂಡ ಈ ಮೀಟ್ ಸೆಲ್ಲರ್ ವ್ಯಾಪಾರಿಗಳ ಎಫ್ಐಆರ್ ಅಡಿಯಲ್ಲಿ ಬರ್ತೀರಾ ಅನ್ನುವಂತಹ ಒಂದು ನೋಟಿಸನ್ನು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಸ್ಟೇಷನ್ಗೆ ಬಂದು ವಿಚಾರಣೆ ಕೂಡ ಎದುರಿಸಿರುವಂಥದ್ದು. ಬಹುಶಃ ನಾಳೆ ಮತ್ತೊಮ್ಮೆ ಬರೋದಕ್ಕೆ ಕೂಡ ಹೇಳಿರುವಂಥದ್ದು. ಯಾಕಂದರೆ ನಾನೇ ವ್ಯಾಪಾರಿ, ಈ ಐಟಮ್ ನಂದು ಅಂತೇಳಿ ಏನು ಅಬ್ದುಲ್ ರಜಾ ಕ್ಲೈಮ್ ಮಾಡ್ಕೊಂಡಿದ್ರು. ಸೊ ಹೀಗಾಗಿ ಆ ವ್ಯಾಪಾರಿಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಅಂದರೆ ಲೈಸೆನ್ಸ್ ಇರ್ಬೋದು ಮತ್ತು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡುವಂತಹ ಟ್ರಾವೆಲ್ ಲೈಸೆನ್ಸ್ ಇರ್ಬೋದು, ಇದೆಲ್ಲವನ್ನು ಕೂಡ ತಗೋಬನ್ನಿ ಅನ್ನುವಂತಹ ಮಾಹಿತಿಯನ್ನು ಕಾಟಂಪೇಟೆ ಪೊಲೀಸ್ ಅಧಿಕಾರಿಗಳು ಅಬ್ದುಲ್ ರಜಾಕ್ ಅವರಿಗೆ ಹೇಳ್ಕಳಿಸಿದ್ದಾರೆ. ಬಹುಶಃ ವಿಚಾರಣೆ ತನಿಖೆ ಒಂದು ಭಾಗ, ಅದು ಯಾವ ರೀತಿಯಲ್ಲಿ ನಡ್ಕೊಳುತ್ತೋ ಒಂದು ಭಾಗ, ಆದರೆ ಅದ್ರ ಗುಣಮಟ್ಟ ಪರೀಕ್ಷೆಯಾಗಿ ಅದ್ರ ರಿಪೋರ್ಟ್ ಅನ್ನೇ ಬಹಿರಂಗಗೊಳಿಸೋದಕ್ಕೆ ಇವ್ರು ಸಿದ್ಧ ಇಲ್ಲ ಅಂತಂದ್ರೆ ಇನ್ನು ಇದರ ಫ್ಯೂಚರ್ ಏನು ಅಂತ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಯೂಶ್ವಲಿ ಎಫ್ಎಸ್ಆರ್ ರಿಪೋರ್ಟ್ ಕಳಿಸಿದಾಗ ಒಂದು 14 ದಿನಕ್ಕೆ ಬರುತ್ತಲ್ವಾ? ಖಂಡಿತವಾಗಿ ಪ್ರತಿಮೆ. ಯಾಕಂದರೆ ಈಗ ಆಲ್ರೆಡಿ ಹೈದರಾಬಾದ್ನ ಎಫ್ಎಸ್ಎಲ್ಗೆ ಕಳಿಸಿರುವಂತಹ ಒಂದು ಮಾದರಿಯ ಶ್ಯಾಂಪಲ್ ಏನಿದೆ ಅದರ ರಿಪೋರ್ಟ್ ಈಗ ಆಲ್ರೆಡಿ ಬಂದಿರುವಂಥದ್ದು. ಅದು ಒಂದು ರೀತಿ ಫೇವರ್ ಆಗಿರುವಂಥದ್ದು ಅಧಿಕಾರಿಗಳೇ, ಅಂದರೆ ಇದು ನಾಯಿ ಮಾಂಸ ಅಲ್ಲ ಕುರಿ ಮಾಂಸ ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ವರದಿಯಲ್ಲಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಬಹಿರಂಗವಾಗಿ ಪ್ರೆಸ್ಮಿಂಟ್ ಮಾಡಿದ್ರು. ಆದರೆ ಇಲ್ಲಿ ಪ್ರಮುಖವಾದಂತಹ ಅಂಶ ಇದು ನಾಯಿ ಮಾಂಸನ ಕುರಿ ಮಾಂಸನ ಅಲ್ಲ, ಪ್ರಮುಖವಾಗಿರುವಂತಹ ಅಂಶ ಈಗ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿರುವಂತಹ ಮಾಂಸ ಏನಿದೆಯಲ್ಲ, ಬರ್ತಾ ಇದೆಯಲ್ಲ ಮಾಂಸ, ಆ ಮಾಂಸ ಜನರು ತಿನ್ನೋದಕ್ಕೆ ಎಷ್ಟು ಯೋಗ್ಯ ಅನ್ನೋದೇ ಇಲ್ಲಿ ಪ್ರಮುಖವಾದಂಥ. ಯಾಕಂದರೆ ಸುಮಾರು 52 ಗಂಟೆಯಿಂದ 60 ಗಂಟೆಗಳ ಬೆಂಗಳೂರಿಗೆ ಟ್ರಾವೆಲ್ ಆಗುತ್ತೆ. ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಒಂದು 70-75 ಗಂಟೆಗಳ ಬಳಿಕ ಒಂದು ಕುರಿಯನ್ನು ಕಟ್ ಮಾಡಿದ ಬಳಿಕ ಆ ಮಾಂಸವನ್ನು ಬೆಂಗಳೂರಿನ ಜನರಿಗೆ ತಿನ್ನಿಸ್ತಾ ಇದ್ರಲ್ಲ, ಆ ಮಾಂಸ ಎಷ್ಟು ಸೇಫು ಅನ್ನುವಂತಹ ಪ್ರಶ್ನೆ ಉಂಟಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಬೆಂಗಳೂರಿನ 2 ಲ್ಯಾಬ್ಗಳಲ್ಲೂ ಕೂಡ ಒಂದಷ್ಟು ಶ್ಯಾಂಪಲ್ಗಳನ್ನು ತೆಗೆದುಕೊಂಡಂದರೆ ಏನಾವತ್ತು ಗಲಾಟೆ ಆಯ್ತಲ್ಲ, 86 ಬಾಕ್ಸ್ ಬಂದಿತ್ತಲ್ಲ, ಆ ಬಾಕ್ಸ್ಗಳ ಪೈಕಿ ಒಂದಷ್ಟು ಶ್ಯಾಂಪಲ್ಗಳನ್ನು ತೆಗೆದುಕೊಂಡು ಬೆಂಗಳೂರಿನ 2 ಪ್ರತಿಷ್ಠಿತ ಖಾಸಗಿ ಲ್ಯಾಬ್ಗಳಿಗೂ ಕೂಡ ಕಳಿಸಿರುವಂಥದ್ದು. ಆ 2 ಲ್ಯಾಬ್ಗಳ ವರದಿ ಕೂಡ ಈಗ ಕಲ್ಚರ್ ಟೆಸ್ಟ್ ಅಂತಾರೆ, ಆ 2 ವರದಿಗಳು ಕೂಡ FSSAI ಅಧಿಕಾರಿಗಳ ಕೈ ಸೇರಿದೆ ಅನ್ನುವಂತಹ ಮಾಹಿತಿ ಏಷ್ಯನ್ ನೆಟ್ ಸುವರ್ಣ ತುಂಬಾ ಸ್ಪಷ್ಟವಾಗಿರುವಂಥದ್ದು. ಅದರಲ್ಲಿ ಇಟ್ ನಾಟ್ ಫಿಟ್ ಫಾರ್ ಕನ್ಸ್ಯೂಮ್ ಅನ್ನುವಂತಹ ಪದ ಇದೆ ಅನ್ನುವಂತಹ ಮಾಹಿತಿ ಕೂಡ ನಮ್ಗೆ ಬರ್ತಾರಂತೆ. ಯಾಕಂದ್ರೆ ಇದು ತುಂಬಾ ದೊಡ್ಡ ಇಶ್ಯೂ ಆಗುತ್ತೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ರಾಜಸ್ಥಾನದಿಂದ ಬೆಂಗಳೂರಿಗೆ ಯೋಗ್ಯವಲ್ಲದ ಆಹಾರವನ್ನು ಪೂರೈಕೆ ಮಾಡ್ತಿದ್ರೆ ಅನ್ನುವಂತಹ ಒಂದು ದೊಡ್ಡ ಚರ್ಚೆ ಕೂಡ ಆರಂಭವಾಗುತ್ತೆ. ಸಾಕಷ್ಟು ಹೋಟೆಲ್ಗಳು ಕೂಡ ಇದರಲ್ಲಿ ತನಿಖೆಗೆ ಒಳಪಡಬೇಕಾಗುತ್ತೆ. ಸೊ ಹೀಗಾಗಿ ಅಧಿಕಾರಿಗಳು ಕೂಡ ಅಮಾನತ್ತಾಗುವ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರನೇ ಆ ವರದಿನ ಬಹಿರಂಗ ಪಡಿಸೋದಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಒಟ್ಟಾರೆ ವರದಿ ಬಂದ್ರೂ ಆಹಾರ ಸುರಕ್ಷತಾ ಇಲಾಖೆ ಮುಚ್ಚಿಡ್ತಾ ಇದೆಯಾ? ಯಾಕಂದ್ರೆ ಗುಣಮಟ್ಟ ಪ್ರಮುಖವಾಗತ್ತೆ ಇಲ್ಲಿ. ಅದು ಕುರಿ ಮಾಂಸನೋ ನಾಯಿ ಮಾಂಸನೋ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಬಿಟ್ರು, ಆದ್ರೆ ಇಲ್ಲಿದ್ದದ್ದು ಪ್ರಮುಖ ಪ್ರಶ್ನೆನೇ ಅದರ ಗುಣಮಟ್ಟ. ಯಾಕಂದ್ರೆ 40-45 ಗಂಟೆಗಳ ಬಳಿಕ ಅದು ಬಂದು ಇಲ್ಲಿ ಎಷ್ಟು ಸೇಫ್ ಆಗಿರುತ್ತೆ, ಎಷ್ಟು ಸುರಕ್ಷಿತವಾಗಿರುತ್ತೆ, ಅದರಲ್ಲಿ ಸೂಕ್ಷ್ಮ ಜೀವಾಣುಗಳು ಉತ್ಪತ್ತಿಯಾಗಿ ಅದು ಆರೋಗ್ಯದ ಮೇಲೆ ಬಹಳ ದೊಡ್ಡ ಮಾರಕ ಆದರೆ, ವಾರಕ್ಕೆ 3 ದಿನ ಬರುವಂತಹ ಮಾಂಸ ಇದು, ಸಹಸ್ರಾರು ಜನ ಸೇವಿಸ್ತಾರೆ, ಅವರ ಆರೋಗ್ಯದ ಗತಿ ಏನು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಅದು ಬಳಕೆಯಾಗುತ್ತೆ ಅಂತಂದ್ಮೇಲೆ ಕ್ರಮ ಎಲ್ಲರ ಮೇಲೂ ಆಗಬೇಕಾಗತ್ತೆ. ಹಾಗಾಗಿಯೇ ಒತ್ತಡ ಏನಾದರೂ ಇದೆಯಾ, ಅಧಿಕಾರಿಗಳ ಕೈ ಸೇರಿದ್ರೂ ಅವರು ಬಹಿರಂಗಗೊಳಿಸ್ತಾ ಇಲ್ವಾ, ಅಥವಾ ಇನ್ನೂ ಹಾಗಿದ್ರೆ ವರದಿ ಬಂದು ತಲುಪೇ ಇಲ್ವಾ, ಇದು ಭಾರಿ ಅನುಮಾನಕ್ಕೆ ಕಾರಣ ಆಗಿದೆ. ಅನುಮಾನವನ್ನು ಪರಿಹರಿಸಬೇಕಾಗಿದೆ ಅಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.